ಏನ್ ಡ್ರೀಮ್ ಅಲ್ಲಿ ಇದ್ಯಾ? ಗರ್ಲ್ ಫ್ರೆಂಡ್ ನೆನ್ಪಾ? ಏ ಹಾಗೇನಿಲ್ಲ. ಮತ್ಯಾಕಸ್ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಅಂತ ಹೇಳದ್ನಲ್ಲ. ಐ ನೋ ದೇರ್ ಇಸ್ ಸಮಥಿಂಗ್, ಹೇಳು ಅದೇನು ಅಂತ. ನೀನ್ ಇವಾಗ ನನ್ಗೆ ಹೇಳಲೇಬೇಕು, ಆಮೇಲೆ ನೀನು ನನ್ ಮೇಲೆ ಕೋಪ ಮಾಡ್ಕೋಬಾರ್ದು. ಇಲ್ಲ ಹೇಳು. ಓಕೆ, ಏನಿಲ್ಲ, ಆಕ್ಚುಲಿ ಮನೆಗೆ ನೀನು ಹೇಗೆ ಅಡ್ಜಸ್ಟ್ ಆಗ್ತೀಯ ಅಂತ ನನಗೆ ಗೊತ್ತಾಗ್ತಿಲ್ಲ. ಫೇಮಸ್ ಫ್ಯಾಷನ್ ಡಿಸೈನರ್ ಬಿಲಿಯನೇರ್ ಗೌತಮ್ ದಿವಾನ್ ಅವರ ತಂಗಿ ಮಹಿಮಾ ದಿವಾನ್ ಇಂಥ ಮನೇಲಿ ಇರ್ತಾಳ. ಇದೊಂಥರ ಪ್ಯಾಲೇಸ್ ನ ಬಿಟ್ಟು ಫುಟ್ಪಾತ್ ಬಂದಂಗಿದೆ. ಸಾರಿ ಟು ಸೇ ದಿಸ್, ಲೈಫ್ ಅಲ್ಲಿ ನೀನು ರಾಂಗ್ ಚಾಯ್ಸ್ ತಗೊಂಡು ತುಂಬಾ ತಪ್ಪು ಮಾಡ್ಬಿಟ್ಟೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ನಿನ್ ಮದ್ವೆ ಬಗ್ಗೆ. ಜೀವನ ನಿನ್ಗೆ ಯಾವ ರೀತಿಯಿಂದನೂ ಮ್ಯಾಚ್ ಆಗಲ್ಲ. ಲವ್ ಇಸ್ ಬ್ಲೈಂಡ್ ಅಂತ ಗೊತ್ತಿತ್ತು, ಬಟ್ ಫೂಲ್ ಅಂತ ಇವತ್ತೇ ಗೊತ್ತಾಗಿದ್ದು. ಜೀವನಗೋಸ್ಕರ ಏನೆಲ್ಲ ಕಾಂಪ್ರಮೈಸ್ ಮಾಡ್ಕೊಂತಿದ್ಯಾ? ಕಾಂಪ್ರಮೈಸ್ ಲೈಫ್ ಆಗ್ಬಿಟ್ಟಿದೆ. ನೋ, ನನ್ ಯಾರಿಗೋಸ್ಕರನೂ ಕಾಂಪ್ರಮೈಸ್ ಆಗಲ್ಲ. ನನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಲ್ವಾ? ಯು ಆಲ್ ನೋ ಮೀ ರೈಟ್? ಜಸ್ಟ್ ವೇಟ್. ಬಟ್ ನಿನ್ ಜೀವನ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಿದ್ದು ಕಾಂಪ್ರಮೈಸ್ ಮಾಡ್ಕೊಂಡೆ ತಾನೆ. ಐ ನೋ ದಟ್, ಬಟ್ ಇದೆಲ್ಲ ಸ್ವಲ್ಪ ದಿನ ಮಾತ್ರ. ವೆರಿ ಸೂನ್ ಎಲ್ಲ ಬದಲಾಗುತ್ತೆ. ನನ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೀವೇ ನೋಡ್ತೀರಾ. ಸ್ಟೇ ಟ್ಯೂನ್ಡ್. ಸಿಸಿಟಿವಿ ಕ್ಯಾಮ್ರಾ ಇದೆ ಅನ್ಸುತ್ತೆ. ಬುಕ್ಸ್ ಬಿತ್ತಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಲೋ ಹಲೋ ಭೂಮಿಕಾ, ನಾನು ಗೌತಮ್ ಮಾತಾಡ್ತಾ ಇದ್ದೀನಿ. ಹಾ, ಡಿಸ್ಪ್ಲೇ ಅಲ್ಲಿ ಗೊತ್ತಾಯ್ತು, ಹೇಳಿ. ಅಲ್ಲಿ ಎಲ್ಲ ಸರಿ ಇದೆ ತಾನೆ? ಹಾ, ಎಲ್ಲ ಸರಿಗಿದೆ. ಹೇಗಿರ್ಬೇಕಿತ್ತು ಎಲ್ಲ ಹಾಗೆ ಇದೆ, ನೀವು ವರಿ ಮಾಡ್ಕೋಬೇಡಿ, ಎಲ್ಲ ಸರಿಗಿದೆ. ಏನ್ ಹೇಳ್ತಾ ಇದೀರಾ ನೀವು? ನಾನ್ ಕೇಳ್ತಾ ಇರೋದು ಮನೇಲೆಲ್ಲ ಸರಿ ಇದೆ ತಾನೆ ಅಂತ. ಹಾ, ನಾನು ಅದನ್ನೇ ಹೇಳಿದ್ದು. ಯಾವ ಯಾವ್ದು ಎಲ್ಲೆಲ್ಲಿರ್ಬೇಕು ಅಲ್ಲೇ ಇದೆ, ಎಲ್ಲ ಕರೆಕ್ಟ್ ಆಗಿದೆ. ನೀವು ನನ್ನನ್ನ ಅಲ್ಲಿಂದ ನೋಡ್ಬೋದಾ? ಯಾಕೆ, ಏನೇನೋ ಮಾತಾಡ್ತಾ ಇದ್ದೀರಾ? ನಾನ್ ಇರೋದು ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಹೇಗ್ ನೋಡಕ್ಕಾಗುತ್ತೆ? ಯಾಕೋ ಇಲ್ಲ, ಸುಮ್ನೆ ಬಾಯಿ ಮಾತು ಕೇಳಿದೆ ಅಷ್ಟೇ. ಬಾಯಿ ಮಾತ್ರ? ಇವತ್ ಯಾಕೆ ಇವ್ರು ಏನೇನೋ ವಿಚಿತ್ರವಾಗಿ ಮಾತಾಡ್ತಾ ಇದಾರಲ್ಲ, ಏನಾಗಿದೆ ಇವ್ರಿಗೆ? ಮಹಿ, ಇದಂತೂ ಡ್ರಾಸ್ಟಿಕ್ ಚೇಂಜಸ್ ಅಂತ ನಮ್ಮೆಲ್ರಿಗೂ ಅನಿಸ್ತಿದೆ. ಏನ್ ಚೇಂಜಸ್? ನಾವೆಲ್ಲ ಮಹಿ ಅರೇಂಜ್ ಮಾಡಿರೋ ಈ ಪಾರ್ಟಿಗೆ ಬಂದಿದೀವಿ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಕಲ್ಚರಲ್ ಶಾಕ್. ಎಕ್ಸಾಕ್ಟ್ಲಿ. ಆಕ್ಚುಲಿ ಮಹಿ, ಸೇಮ್ ಹಿಯರ್, ನನಗೂ ಹಾಗೆ ಅನಿಸ್ತು. ನಿನ್ ಬೇಜಾರಾಗ್ತೀಯ ಅಂತ ನಾನ್ ಸೈಲೆಂಟ್ ಆಗಿದ್ದೆ ಅಷ್ಟೇ. ಇಟ್ಸ್ ಓಕೆ. ಕೂಲ್ ಡ್ರಿಂಕ್ಸು, ಪಪ್ಸು, ಚಿಪ್ಸು ಎಲ್ಲ ನೋಡ್ತಾ ಇದ್ರೆ ಯಾವ್ದೋ ಸ್ಕೂಲ್ ಮಕ್ಕಳು ಪಾರ್ಟಿಗೆ ಬಂದಂಗಿದೆ. ಲೈಫಲ್ಲಿ ಒಂದ್ ದಿವಸ ಇಂಥ ಜಾಗದಲ್ಲಿ ಈ ರೀತಿ ನಾವು ಪಾರ್ಟಿ ಮಾಡ್ತೀವಿ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಮಹಿ. ಪ್ಲೀಸ್, ಇದೊಂದ್ಸಾರಿ ನೀವು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಹೇಳ್ತಾ ಇರೋದು ಸರಿನೇ, ಇದು ಆಕ್ಚುಲಿ ಪಾರ್ಟಿನೇ ಅಲ್ಲ, ಯಾವುದೋ ಅರ್ಜೆಂಟ್ ಅಲ್ಲಿ ಅರೇಂಜ್ ಆಗಿರೋ ಸೆಲೆಬ್ರೇಷನ್ ಅಂತ ಅನ್ಕೊಳ್ಳಿ. ಪ್ಲೀಸ್. ಬಟ್ ಐ ಪ್ರಾಮಿಸ್ ಯು ಆಲ್, ಮದ್ವೆ ಖುಷಿನಲ್ಲಿ ಈ ಟಿಪಿಕಲ್ ಮಹಿಮಾ ದಿವಾನ್ ಕೈಂಡ್ ಆಫ್ ಕಾಕ್ಟೇಲ್ ಪಾರ್ಟಿನ ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ. ವೆರಿ ಸೂನ್, ಜಸ್ಟ್ ವೇಟ್ ಫಾರ್ ಇಟ್. ಇಟ್ ವಿಲ್ ಬ್ಲೋ ಯುವರ್ ಮೈಂಡ್ ಫಾರ್ ಶೋರ್. ಇದು ಮಹಿಮಾ ಅಂದ್ರೆ. ಅಂಡ್ ಇವತ್ತಾಗಿರೋ ಈ ಸೋ ಕಾಲ್ಡ್ ಪಾರ್ಟಿನ ಇಲ್ಲಿಗೆ ಮರ್ತ್ ಬಿಡಿ. ಆಕ್ಚುಲಿ ನಿಮ್ಗೆಲ್ರಿಗೂ ಎಷ್ಟು ಬೇಜಾರಾಗಿದ್ಯೋ ಅಷ್ಟೇ ಬೇಜಾರು ನನಗೂ ಆಗಿದೆ. ಓಕೆ ಬಿಡು ಮಹಿ, ಕಾಕ್ಟೇಲ್ ಪಾರ್ಟಿ ಕೊಡಿಸ್ತೀಯಲ್ಲ ಅಲ್ಲಿಗೆ ಸಮ ಆಗುತ್ತೆ.
ಜೀವನದ ಅತಿ ದೊಡ್ಡ ಖುಷಿಗಳು ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ. ನಿಜ ಜೀವನದಲ್ಲಿ ಕೋಟಿ ಗಟ್ಟಲೆ ಬೆಲೆ ಬಾಳೋ ಕಾರ್ ಇಟ್ಕೊಂಡಿರೋ ಗೌತಮ್ ದಿವಾನ್ ಅವರು ಪುಟಾಣಿ ಮಕ್ಕಳ ತರ ಆಟದ ಕಾರು ಇಟ್ಕೊಂಡಿದ್ದಾರೆ. ಇವತ್ತೊಂದು ಮಾತಾಡ್ತಾ ಇತ್ತು ಶೋಕೇಸ್ ನೋಡಿ ಯಾರನ್ನು ಅಳಿಬಾರ್ದು ಅಂತ. ಯಾರನ್ನಾದ್ರೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರು ಡ್ರಾಯರ್ಸ್ ನೋಡ್ಬೇಕು. ಅವ್ರ ಆಚೆಯಿಂದ ನೋಡಕ್ಕೆ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು, ಮನಸ್ಸು ಮಾತ್ರ ಅವರ ಹುಟ್ಟು ಮಗುನೇ. ಕಣ್ಮುಚ್ಕೊಳ್ಳಿ. ವರೆಗೂ ಹಾರ್ಡ್ ಡಿಸ್ಕ್ ನ ಸೇಫ್ ಆಗಿಡೋಣ ಅನ್ಬಿಟ್ಟು ಮೇಲ್ಗಡೆ ಇರೋ ಡ್ರಾ ಓಪನ್ ಮಾಡಿದೆ. ಅಲ್ಲಿ ನಿಮ್ ಚೈಲ್ಡ್ ಹುಡ್ ಐಟಮ್ಸ್ ನೋಡಿ. ಯಾಕ್ರಿ ಓಪನ್ ಮಾಡಿದ್ರೆ ಅದನ್ನ? ಯಾರು ಹೇಳಿದ್ ಓಪನ್ ಮಾಡಕ್ಕೆ? ಅದು ಹಾರ್ಡ್ ಡಿಸ್ಕ್ ಸೇಫ್ ಆಗಿಡ್ಬೇಕು ಅಂತ. ಮೊದ್ಲು ಅದನ್ನ ಮುಚ್ಚಿಡ್ರಿ. ಬೇರೆ ಏನಾದ್ರು ಟಚ್ ಮಾಡಿದ್ರ ಅಲ್ಲಿ? ಇಲ್ಲೊಂದು ಚಾಕ್ಲೇಟ್ ಬಾಕ್ಸ್ ಇದೆ. ವಿತೌಟ್ ಪರ್ಮಿಷನ್ ಬೇರೆ ಪರ್ಸನಲ್ ಥಿಂಗ್ಸ್ ನ ಹೇಗೆ ಮುಚ್ಚಿರ ನೀವು? ಇಷ್ಟು ದೊಡ್ಡವರಾಗ ಅಷ್ಟು ಬುದ್ಧಿ ಬೇಡವಾ? ಮೊದ್ಲು ಮುಚ್ಚಿಡಿ, ಡ್ರಾನ ಕ್ಲೋಸ್ ಮಾಡಿ. ಸಾರಿ, ಮುಚ್ಚಿದ್ದೀನಿ. ಸ್ವಾಮಿ ಅಂತ ಸಾರಿ. ರಘು ಅಂಕಲ್, ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ದೀರಾ? ಬೆಳಗುಂ ಜಾವ 3 ಗಂಟೆ ಆಗ್ತಿದೆ. ಅದು ಅಂಕಲ್, ಮದ್ವೆ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ಪಾರ್ಟಿ ಗೀಟ್ ಏನಾದ್ರೂ ಮಾಡ್ಕೊಂಡೋಗಿ. ಈ ತರ ಇನ್ನೊಬ್ರಿಗೆ ತೊಂದರೆ ಕೊಡೋದಲ್ಲ. ನಾವು ಮಾನ ಮರ್ಯಾದೆಗೆ ಎದುರುಕೊಳ್ಳೋ ಜನ. ಈ ತರ ಅಸಭ್ಯವಾಗೆಲ್ಲ ನಡ್ಕೋಬೇಡಿ. ಏಯ್, ವಾಟ್ಸ್ ಯುವರ್ ಪ್ರಾಬ್ಲಮ್? ನಾವೇನ್ ನಿಮ್ಮ ಮನೇನಲ್ಲಿ ಪಾರ್ಟಿ ಮಾಡ್ತಿದೀವ ಅಥವಾ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಾರ್ಟಿ ಮಾಡ್ತಿದೀವ? ನಾವು ನಮ್ ಫ್ಲಾಟ್ ಅಲ್ಲಿ ಪಾರ್ಟಿ ಮಾಡ್ಕೋತಾ ಇದೀವಿ. ಅದನ್ನೆಲ್ಲ ಕೇಳಕ್ಕೆ ಹೂ ದ ಹೆಲ್ ಆರ್ ಯು? ಪ್ಲೀಸ್ ಸುಮ್ನಿರು, ನಾನು ಮಾತಾಡ್ತೀನಿ. ಸಾರಿ ಅಂಕಲ್, ಸಾರಿ ಆಂಟಿ, ಸೌಂಡ್ ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋ ಸೌಂಡ್ ಅಲ್ಲ, ಬೇರೆನೆ. ಏನೀಗ ಏನ್ ಡೈಲಿ ಪಾರ್ಟಿ ಮಾಡ್ತೀವ? ಏನೋ ಆಗ್ಬಾರ್ದು ಆಗೋಯ್ತು ಅನ್ನೋ ತರ ಬಂದ್ ನಿಂತಿದ್ದೀರಲ್ಲ. ಏನು ಆಗಿಲ್ಲ, ಹೋಗಿ. ಒಂದಿನ ಮಾತ್ರ ಅಂದ್ರೆ ನಾವೇನ್ ನಿದ್ದೆ ಮಾಡೋದ್ ಬೇಡವಾ? ಏಯ್, ಅದಕ್ಕೆಲ್ಲ ನೀವ್ ತಲೆ ಹಾಕ್ಬೇಡಿ. ಅದು ನಮ್ ಪರ್ಸನಲ್ ಮ್ಯಾಟರ್, ಅದನ್ನೆಲ್ಲ ಕೇಳೋ ರೈಟ್ಸ್ ನಿಮ್ಗಿಲ್ಲ. ನೋಡಮ್ಮ, ನೀನು ಶ್ರೀಮಂತರ ಮನೆ ಹುಡುಗಿನೇ ಇರ್ಬೋದು, ನಮ್ಮ ಹತ್ರ ದೌಲತ್ ತೋರಿಸ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ಇದಕ್ಕೆ ಪೊಲೀಸೇ ಕರೆಕ್ಟು. ನಾವು ಅವ್ರನ್ನೇ ಕರೆಸ್ಬೇಕಿತ್ತು. ಭೂಮಿಕಾ ಮುಖ ನೋಡ್ಕೊಂಡು ಸುಮ್ನೆ ಇದ್ವಿ ಅಷ್ಟೇ. ಏನಾಯ್ತು ಜೀವ? ಏನ್ ಮೇಷ್ಟ್ರೆ ಇದೆಲ್ಲ? ಮೇಷ್ಟ್ರು ಮನೆಯವ್ರಿಗೆ ಪಾಠ ಹೇಳ್ಕೊಡುವಂಗ ಆಗೋಯ್ತಲ್ಲ ಮೇಷ್ಟ್ರೆ. ನಮ್ಮಿಂದ ನಿಮಗ್ ತೊಂದರೆ ಆಗಿದ್ದಕ್ಕೆ ನಾನ್ ಕ್ಷಮೆ ಕೇಳ್ತೀನಿ. ಮನೆಯಲ್ಲಿ ಪಾರ್ಟಿ ಮಾಡ್ಕೊಳ್ಳಿ ಅಂತ ನಾವೇ ಹೇಳಿದ್ದು, ನಮ್ದೇ ತಪ್ಪು. ನೋಡಿ, ಇದೇ ಕೊನೆ, ಇನ್ನೊಂದ್ಸಲ ಹೀಗಾಗ್ದಿರೋ ನೋಡ್ಕೋತೀವಿ.
ಸರಿ, ನೀವ್ ಹೇಳಿದ್ರಿ ಅಂತ ಇಲ್ಲಿಗೆ ಬಿಡ್ತೇವೆ. ಇದೇನಾದ್ರೂ ಮತ್ತೆ ರಿಪೀಟ್ ಆದ್ರೆ ಇಲ್ಲಲ್ಲ, ನಾವ್ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೇವೆ. ಭೂಮಿಕಾ ಇರೋವರೆಗೂ ಈ ಮನೇಲಿ ಈ ತರ ನಡೆದೇ ಇಲ್ಲ. ಹೊಸ್ತಾಗ್ ಬಂದಿರೋ ಸೊಸೆಗೆ ದುಡ್ಡಿನ ಹಕ್ಕರ ಜಾಸ್ತಿನೇ ಇದೆ, ಅದಕ್ಕೆ ಈ ತರ ಹಾರಾಡ್ತಿರೋದು. ಹಲೋ ಹಲೋ ಭೂಮಿಕಾ, ನಾನು ಗೌ. ಹಾ ಹೇಳಿ. ಅದೇ ಬಂದ ಕೆಲಸ ಮುಗೀತು. ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ರ? ಇಲ್ಲ, ಅದು ನಾಳೆ ಅರ್ಲಿ ಮಾರ್ನಿಂಗ್ ಫ್ಲೈಟಲ್ಲಿ ಹೊರಟಿದ್ದೀನಿ. ಸೊ ಹ್ಞೂ, ಸರಿ ಬನ್ನಿ. ಇನ್ನೇನಾದ್ರೂ ಇತ್ತಾ? ಇಲ್ಲ ಸಾರಿ, ಇದೆ. ನಾನು ಇನ್ನೊಂದು ವಿಷಯ ಹೇಳೋದಿದೆ. ಹೇಳಿ. ಅದೇ ಕೆಲಸ ಎಲ್ಲ ಮುಗಿತಲ್ಲ, ಹೊರಡ್ತಾ ಇದ್ದೆ. ಅದನ್ನಾಗ್ಲೇ ಹೇಳಿದ್ರಿ, ಏನೀಗ? ನಾನು ಆಕ್ಚುಲಿ ಫೋನ್ ಮಾಡಿದ್ದು ನಿಮ್ಗೇನು ಇಷ್ಟ ಅಂತ ಕೇಳೋದಕ್ಕೆ. ಅಂದ್ರೆ ನಿಮ್ಗೇನು ಇಷ್ಟ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಬರುವಾಗ ಅದನ್ನ ತರ್ತೀನಿ. ಏನೇ ಇದ್ರು ಹೇಳಿ, ಪರವಾಗಿಲ್ಲ, ತಂದ್ಕೊಡ್ತೀನಿ. ಸಂಕೋಚ ಪಟ್ಕೋಬೇಡಿ. ಇಲ್ಲ, ನಾನು ಸಂಕೋಚ ಪಡ್ತಿಲ್ಲ. ಆದ್ರೆ ನಿಮಗೆ ಈ ಫಾರ್ಮ್ಯಾಲಿಟೀಸ್ ಥಾಟ್ ಯಾಕೆ ಬಂತು ಅಂತ ಯೋಚನೆ ಮಾಡ್ತಿದ್ದೀನಷ್ಟೆ. ಪ್ಲೀಸ್, ನಮ್ಮ ಮಧ್ಯೆ ಯಾವ ಫಾರ್ಮ್ಯಾಲಿಟೀಸು ಬೇಕಾಗಿಲ್ಲ. ನೀವು ಆರಾಮಾಗಿ ಬನ್ನಿ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ. ಗುಡ್ ನೈಟ್. ಮುರುಳಿ, ಈ ಶಾಪಿಂಗ್ ಹೋಗೋದೇನೋ ಸರಿ, ಬಟ್ ಏನ್ ತಗೊಳ್ಳೋದ್ರಿ? ನನ್ಗೆ ಇದೆಲ್ಲ ಯಾವ್ದು ಅಭ್ಯಾಸ ಇಲ್ಲ. ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡ್ಬಿಡಿ ಸರ್, ಸಾಕು. ಹ್ಯಾಂಡ್ ಬ್ಯಾಗ ಅದ್ರಲ್ಲಿ ಏನಿರುತ್ತೆ ವಿಶೇಷ? ವಿಶೇಷ ಇರೋದೇ ಅಲ್ಲಿ, ಆ ಸೀಕ್ರೆಟ್ ಹೆಣ್ಮಕ್ಳು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ಅಮೆರಿಕ ಇರ್ಲಿ, ಅರ್ಕಲ್ ಗೂಡ್ ಇರ್ಲಿ, ಹ್ಯಾಂಡ್ ಬ್ಯಾಗ್ ಇಷ್ಟಪಡ್ದಲ್ಲಿ ಇರೋ ಹೆಣ್ಮಕ್ಳು ಯಾರು ಇಲ್ಲ ಸರ್. ಬೇಕಾದ್ರೆ ಬರ್ದಿಟ್ಕೊಳ್ಳಿ, ನಾನು ಹೇಳ್ತಿದ್ದೀನಿ. ಸರಿ, ಹ್ಯಾಂಡ್ ಬ್ಯಾಗ್ ತಗೋಣ. ತಗೊಳ್ಳೋದೇನ ಸರಿ ಸರ್, ಆದ್ರೆ ಸುಮ್ನೆ ಹಾಗಾಗೆ ತಗೊಳಕ್ಕಾಗಲ್ಲ. ನಿಮ್ ಮಿಸ್ಸಸ್ಗೆ ಫೋನ್ ಮಾಡಿ ಅವ್ರಿಗೆ ಯಾವ ಕಲರ್ ಇಷ್ಟ ಅಂತ ಕೇಳಿ ಸರ್. ಪದೇ ಪದೇ ಕಾಲ್ ಮಾಡಕ್ಕಾಗುತ್ತೇನ್ರಿ? ಮಲಗಿರ್ತಾರೆ, ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಆಗಲ್ವೇನ್ರಿ? ನೋಡಿ ಸರ್, ನೀವೀಗ ಅವ್ರಿಗೆ ಇಷ್ಟ ಇಲ್ದಲ್ಲೇ ಇರೋ ಕಲರ್ ಬ್ಯಾಗ್ ತಗೊಂಡೋಗಿ ಕೊಟ್ರೆ ಅವ್ರ ಮುಖ ಉದಿಸ್ಕೋತಾರೆ. ಆದ್ರೆ ಅವ್ರಿಗೆ ಇಷ್ಟ ಇರೋ ಕಲರ್ ಬ್ಯಾಗ್ ತಗೊಂಡೋಗಿ ಕೊಟ್ರೆ ಖುಷಿ ಪಡ್ತಾರೆ ಸರ್, ತಂದಿದ್ದನ್ನ ಪ್ರೀತಿಯಿಂದ ತಗೋತಾರೆ. ನನ್ ಮಾತು ಕೇಳಿ ಸರ್, ನೀವು ವಾಪಸ್ ಹೋದ್ಮೇಲೆ ನಿಮ್ ನೆಮ್ಮದಿ ಡಿಸ್ಟರ್ಬ್ ಆಗೋದಕ್ಕಿಂತ ಬೆಟರ್ ಅಲ್ವಾ ಸರ್? ಮುರಳಿ, ನಾನು ಆಗ್ಲೇ ಹೇಳಿದಾಗೆ ನಮ್ಮಿಬ್ರು ಮಧ್ಯೆ ಈ ತರದ ಯಾವುದೇ ಫಾರ್ಮಾಲಿಟೀಸ್ ಅಲ್ಲ. ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಬಿಟ್ಬಿಡಿ, ಈ ಆಟಕ್ಕೆ ನಾನಿಲ್ಲ. ಸರ್ 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 ಸರ್, ನಿಮ್ ಈ ಬಿಸಿ ಶೆಡ್ಯೂಲ್ ಅಲ್ಲೂ ಅವ್ರ ಇಷ್ಟ ಕಷ್ಟಗಳು ನಿಮಗೆ ನೆನಪಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ವಾ? ಫೋನ್ ಮಾಡಿ ಸರ್ ಒಂದು. ಏನಾಗಲ್ಲ, ಒಂದು ಫೋನ್ ಮಾಡಿ ಸರ್. ಹಾ ಭೂಮಿಕಾ, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ನಾನು ಒಂದು ಗಿಫ್ಟ್ ತಗೋತಾ ಇದ್ದೆ. ನಿಮ್ಗೆ ಯಾವ ಕಲರ್ ಇಷ್ಟ? ನನ್ಗೆ ಯಾವ ಗಿಫ್ಟ್ ಬೇಡ ಅಂತ ಆಗ್ಲೇ ಹೇಳಿದ್ನಲ್ಲ, ಮತ್ತೆ ಕಲರ್ ಪ್ರಶ್ನೆ ಹೆಂಗ್ ಬಂತು? ನೋಡಿ, ನೀವ್ ಯಾವ ತೊಂದ್ರೇನು ತಗೋಬೇಡಿ ಪ್ಲೀಸ್. ನೀವ್ ಕೆಲಸ ಮುಗಿಸ್ಕೊಂಡು ವಾಪಸ್ ಬನ್ನಿ, ಇರೋ ಲಗೇಜೇ ಸಾಕು. ಅಷ್ಟಕ್ಕೂ ನನ್ ಫೇವ್ರೇಟ್ ಕಲರ್ ತಿಳಿದು ಏನಾಗ್ಬೇಕಾಗಿದೆ? ಅಲ್ಲ, ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ನಾನು ತಿಳ್ಕೊಳ್ಬೇಕಲ್ವಾ? ಇಲ್ಲೇ ಇವ್ರು ನನ್ ಬಿಡಲ್ಲ. ಯಾರು? ಯಾರು ಇಲ್ಲ. ಅಲ್ಲ, ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ಹೇಳಿ, ಆಮೇಲೆ ಏನು ಕೇಳಲ್ಲ. ನೋಡಿ, ನನಗ್ ರೇನ್ಬೋ ಅಲ್ಲಿರೋ ಎಲ್ಲಾ ಕಲರ್ಸು ಇಷ್ಟ. ಓಕೆನಾ? ಆನ್ಸರ್ ಸಿಗ್ತಾ ಈಗ? ನನಗ್ ಮಲಗಕ್ ಬಿಡಿ, ಡಿಸ್ಟರ್ಬ್ ಮಾಡ್ಬಿಡಿ. ಗುಡ್ ನೈಟ್. ಏನಂದ್ರಿ ಸರ್ ಮೇಡಮ್, ಯಾವ ಕಲರ್ ಇಷ್ಟ ಅಂತೆ ಅವ್ರಿಗೆ? ರೇನ್ಬೋ ಅಲ್ಲಿರೋ ಅಷ್ಟು ಕಲರ್ ಇಷ್ಟ ಅಂತ. ಹಾಗಾದ್ರೆ ಇಡೀ ಶಾಪ್ನೇ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ ಸರ್. ಇದಿನ್ನೂ ಕಷ್ಟ. ಕಷ್ಟ ಅದಲ್ಲ ನಿಮ್ದು. ಏನ್ ಸರ್,
ಏನಿಲ್ಲ ಬಿಡಿ, ಈ ಗಿಫ್ಟ್ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಬನ್ನಿ ಸರ್. ನಿಮ್ಮನ್ನೇ ಕೇಳ್ತಿರೋದು, ರಿನಿವಲ್ ಮಾಡಿಸಿದ್ ಯಾರು ಸರ್? ಅದ್ ನಮಗೂ ಗೊತ್ತಿಲ್ಲ ಸರ್, ಆಪರೇಷನ್ ಟೀಮ್ ಅವ್ರನ್ನ ಕೇಳ್ಬೇಕು. ರೇಯ್, ಯಾರು ಯಾವ ಕೆಲಸ ಮಾಡ್ಬೇಕು ಅಂತ ನನಗೆ ಹೇಳ್ಕೊಡ್ತಾ ಇದ್ದೀರಾ ನೀವು? ಲೈಸೆನ್ಸ್ ರಿನಿವಲ್ ಕಂಪ್ಲೇಂಟ್ಸ್ ನ ಮಾನಿಟರ್ ಮಾಡ್ಬೇಕಾಗಿರೋದು ಆಪರೇಷನ್ ಸರ್, ಆದ್ರೂ ಅಕೌಂಟಿಂಗ್ ಮಾಡೋದು ನೀವೇ ತಾನೆ? ನಿಮ್ಗೆ ಗೊತ್ತಿಲ್ಲ ಇದು ಆಗೋದು ಹೇಗ್ರಿ ಸಾಧ್ಯ ಸರ್? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಐ ಹ್ಯಾವ್ ನೋ ಐಡಿಯಾ ಸರ್. ಏನ್ರಿ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ? ನವೀನ್ ನೀವ್ ಹೇಳಿ, ಯಾರು ರಿನಿವಲ್ ಮಾಡಿಸಿದ್ರು ಸರ್? ನನಗೂ ಐಡಿಯಾ ಇಲ್ಲ ಸರ್, ನಮ್ಮವ್ರಿಗೂ ಇದು ಬಂದೇ ಇಲ್ಲ, ನನಗೂ ಈಗಲೇ ಗೊತ್ತಾಗ್ತಾ ಇರೋದು. ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನ್ರಿ ಅರ್ಥ? ಫೇಕ್ ಲೈಸೆನ್ಸ್ ಅಂತ ಇಷ್ಟು ದಿನ ಆದ್ರೂ ಕಂಡಿಡಿಯಕ್ಕಾಗಲಿಲ್ಲ ನಿಮ್ಗೆ? ಟಿ ಡಿ ಮಾಡಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ ಯಾರು ಸರ್? ಅದು ಇಷ್ಟು ದಿನ ನಿದ್ದೆ ಮಾಡ್ತಾ ಇದ್ರೇನ್ರಿ ನೀವು? ನನಗೆ ರೀಸನ್ಸ್ ಎಲ್ಲ ಹೇಳ್ಕೂಡ್ದು, ಇಮಿಡಿಯೇಟ್ ಆಗಿ ನನಗೆ ಅಕೌಂಟ್ ಡೀಟೇಲ್ಸ್ ಬೇಕು, ತಗೊಂಬನ್ನಿ ನೋಡಿ. ಹೇಳಣ್ಣ. ಗೆಳೆಯ ಎಲ್ಲಿದ್ಯಾ? ಈಗ ಜಸ್ಟ್ ಲ್ಯಾಂಡ್ ಆದೆ, ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಯಾಕೆ? ಆನ್ ದಿ ವೇ ಸ್ವಲ್ಪ ಆಫೀಸಿಗೆ ಬಂದು ಹೋಗಕ್ಕಾಗತ್ತಾ? ಆಫೀಸ್ಗ? ಯಾಕೋ, ಎನಿಥಿಂಗ್ ಸೀರಿಯಸ್? ಎನಿ ಪ್ರಾಬ್ಲಮ್? ಇದು ನೀನು ಮೊದಲು ಆಫೀಸಿಗೆ ಬಾ ಗೆಳೆಯ, ಫೋನಲ್ಲಿ ಹೇಳಕ್ಕಾಗಲ್ಲ, ಆಫೀಸಲ್ಲೇ ಮಾತಾಡ ಪ್ಲೀಸ್. ಬೇಗ ಯಾ ಯಾ ಓಕೆ ಬರ್ತೀನಿ ಕಣ. ಭೂಷಣ್ಣ ಬಂದಿದ್ರು, ಓವರ್ ಆಗಿ ಎಲ್ಲ ಸೂಪರ್ ಆಗಾಯ್ತು ಬ್ರೋ. ನಾನೇನೋ ಮಾತಾಡೋದು, ಅದನ್ನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಇನ್ನೇನೇನು ಆಗೋದು, ಅದೆಲ್ಲ ಯಾಕೆ? ಸುಮ್ಮನೆ ಇರೋದೇ ಬೆಟರ್. ಐ ಆಮ್ ರಿಯಲಿ ಸಾರಿ. ರಾತ್ರಿ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದೆ. ಐ ನೋ ನನ್ನಿಂದ ನಿಮಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತ. ಐ ಫೀಲ್ ರಿಯಲಿ ಸಾರಿ ಅಬೌಟ್ ದ್ಯಾಟ್. ಇಟ್ಸ್ ಓಕೆ, ಐ ಆಮ್ ಸಾರಿ ಟು. ಅದನ್ನ ಕ್ಯಾರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಸ್ಪಿಟ್ಲ್ ಹೋಗೋಣ ಬಾ. ಡಾಕ್ಟರ್ ಹತ್ರ ಹೋದ್ರೆ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತೆ. ನೋ ಮಹಿ, ಹಾಸ್ಪಿಟ್ಲ್ ಹೋಗೋಣ ಬಾ. ದಟ್ಸ್ ಓಕೆ ಜೀವ, ಜಸ್ಟ್ ಹೆಡ್ ಏಕ್ ಅಷ್ಟೇ. ನಾನು ಟ್ಯಾಬ್ಲೆಟ್ ತಗೊಂತೀನಿ, ಸರಿ ಹೋಗುತ್ತೆ, ಡೋಂಟ್ ವರಿ. ಆರ್ ಯು ಶೋರ್? ಯಾ ಓಕೆ. ನಮ್ ಕಂಪ್ನಿಲಿ ಇರೋರೆಲ್ಲ ಎಷ್ಟು ವರ್ಷದಿಂದ ನಮ್ ಜೊತೆಗಿದ್ದಾರೆ, ಪ್ರಮೋಷನ್, ಹೈಕು, ಬೋನಸ್ ಅಂತ ಅವ್ರ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ತಾರೆ ಬಂದಿದೀವಿ, ಎಲ್ಲ ಲಾಯಲ್ ಎಂಪ್ಲಾಯೀಸ್. ಅಂತದ್ರಲ್ಲಿ ಯಾರು ಮಾಡೋದಕ್ಕೆ ಸಾಧ್ಯ? ಯಾರು ಅಂತ ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ ಗೆಳೆಯ, ಆದ್ರೆ ಒಂದಂತೂ ನಿಜ, ನಮ್ಮ ಕಂಪನಿ ಇನ್ ಅಂಡ್ ಔಟ್ ಗೊತ್ತಿರೋರು, ನಮಗೆ ಹತ್ತಿರದವರೇ ಈ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರನ್ನೂ ಎನ್ಕ್ವೈರಿ ಮಾಡಲೇಬೇಕು. ಓಕೆ, ಎನ್ಕ್ವೈರಿ ಮಾಡೋದಕ್ಕೆ ಮುಂಚೆ ಏನೆಲ್ಲ ಫ್ರಾಡ್ ಆಗಿ ಎಷ್ಟೆಲ್ಲ ಅಮೌಂಟ್ ಮಿಸ್ಪ್ಲೇಸ್ ಆಗಿದೆ ಅನ್ನೋದನ್ನ ನಾವು ಕಂಡಿಟ್ಕೊಳ್ಳೋಣ. ನಾವೀಗ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಅಲರ್ಟ್ ಆಗ್ತಾರೆ, ಡೇಟಾ ಮಿಸ್ಪ್ಲೇಸ್ ಆಗೋ ಸಾಧ್ಯತೆ ಇದೆ. ಕರೆಕ್ಟ್. ಸರಿ, ನೀನು ಹೋಗಿ ಅಮೌಂಟ್ ಕಟ್ಬಿಟ್ಟು ಬಾ. ಓಕೆ ಗಿಳಿ. ಹಾಗೆ ಒಂದು ಸೆಕೆಂಡ್, ನಮ್ಮ ಬ್ಯಾಲೆನ್ಸ್ ಶೀಟು ಮತ್ತು ಸ್ಟೇಟ್ಮೆಂಟ್ಸು ತಗೊಂಬ, ಚೆಕ್ ಮಾಡೋಣ. ಓಕೆ. ಏನು ಬೆಳ ಬೆಳಿಗ್ಗೆ ಎಲ್ಲಾರು ಟೈಮ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಮೇಷ್ಟ್ ಇದ್ದಾರಾ? ಹಾ ಇದ್ದಾರೆ, ಕರಿತೀನಿ ರೀ. ಇಷ್ಟೊಂದು ಮಾತಾಡೋ ಅಗತ್ಯ ಇರ್ಲಿಲ್ಲ. ಏನ್ರಿ, ಏನ್ ನೀನ್ ಹೀಗ್ ಮಾತಾಡ್ತಾ ಇದ್ದೀರಾ? ಇವ್ರು ನಮ್ ಮಕ್ಳ ಬಗ್ಗೆ, ನಮ್ಮನೆ ಸೊಸೆ ಬಗ್ಗೆ ಮಾತಾಡುವಾಗ ಕೇಳಿಸ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ನಮ್ ಸೊಸೆ ಬಗ್ಗೆ ಮಾತಾಡಕ್ಕೆ ಇವ್ರಿಗೇನ್ರಿ ಅಧಿಕಾರ ಇದೆ? ನೋಡ್ರಿ, ನಾನ್ ನಿಮ್ಗೂ ಹೇಳ್ತಾ ಇದೀನಿ, ಇನ್ಮೇಲೆ ಯಾರಾದ್ರೂ ನಮ್ ಬಗ್ಗೆನೋ ನಮ್ ಮನೆಯವ್ರ ಬಗ್ಗೆನೋ ಏನಾದ್ರೂ ಮಾತಾಡಿದ್ರೆ ಸುಮ್ನೆ ನಮ್ದೇ ತಪ್ಪು ಅನ್ನೋ ತರ ನಿಂತ್ಕೊಂಡ್ಬಿಡ್ಬೇಡಿ.
ಅವ್ರ ಮೊಕ್ಕದ ಮೇಲೆ ಹೊಡೆದಂಗ್ ಮಾತಾಡ್ ಕಳಿಸಿ. ಈಗಿನ ಕಾಲದಲ್ಲಿ ಹಾಗೆ ಮಾತಾಡಿದ್ರೆ ಸರಿ ಇರೋದು. ನಿಮ್ ತರ ಪುಣ್ಯ ಕೋಟಿ ತರ ಇದ್ರೆ ಏನು ಸರಿ ಆಗೋದಿಲ್ಲ. ಇನ್ಮೇಲೆ ನಾನು ಹೇಳ್ದಂಗ್ ಮಾಡಿ. ಅರ್ಥ ಆಯ್ತೇನ್ರಿ? ಸಾರಿ ಜೀವ, ಇದೆಲ್ಲ ನನ್ನಿಂದನೇ ಆಗಿದ್ದು. ಇದಕ್ಕೆಲ್ಲ ನಾನೇ ಕಾರಣ. ಇಟ್ಸ್ ಓಕೆ ಮಹಿ, ಹಾಗಿದ್ದಾಗೋಯ್ತು. ಮತ್ತೆ ಈ ರೀತಿ ಆಗ್ಬಾರ್ದು, ಹಾಗೆ ನೋಡ್ಕೊಳ್ಳೋಣ. ಎನಿವೆ ನಾನು ಆಫೀಸಿಗೆ ಹೋಗ್ಬರ್ತೀನಿ. ಯು ಟೇಕ್ ಕೇರ್. ಯಾರ ಕೈಗೂ ಸಿಗದೆ ಎಲ್ಲೋ ನಾಪತ್ತೆ ಆಗಿದ್ದೆ. ಫೋನಿಗೂ ಸಿಗ್ತಾ ಇರಲಿಲ್ಲ. ಅದು ಮಾಂಗ್ಸ್ ಚೂರು ಹೀಗೆ ಚಿಕ್ಕ ಪರ್ಸನಲ್ ಕೆಲಸ ಇತ್ತು ಹೊರಗಡೆ. ಓಹೋ, ಪರ್ಸನಲ್ ಕೆಲಸ ಅಥವಾ ವೆರಿ ವೆರಿ ಪರ್ಸನಲ್? ಪರ್ಸನಲ್ ಕೆಲಸ ಅಂತ ಹೇಳಿದೆ ತಾತ. ಅದ್ರ ಮೇಲೆ ತಿರ್ಗಿ ಯಾಕೆ ಕೆತ್ತಿ ಕೆತ್ತಿ ಕೇಳೋದು? ಅರೆ ವಯ್ಯ, ನೀನು ಆಡ್ತಾ ಇರೋದನ್ನ ನೀನು ಮಾಡ್ತಾ ಇರೋದನ್ನ ನೋಡಿದ್ರೆ ಏನೋ ಎಡವಟ್ಟು ಮಾಡ್ಕೊಂಡಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ. ನಿಜ ಹೇಳು, ಏನ್ ಮಾಡ್ಕೊಂಡಿದ್ಯಾ? ಯಾಕೆ ಮಾಮ್ ಸಿಂಗ್ ಟಾರ್ಚರ್ ಕೊಡ್ತಿದ್ಯಾ? ಏನು ಇಲ್ಲ ಅಂತ ಹೇಳಿದೆ ತಾನೇ. ನಾನು ನೆಮ್ಮದಿಯಾಗಿರೋದು ಇಷ್ಟ ಅಲ್ವಾ ನಿನಗೆ? ಇದೇ ಕಣ ಪುಟ್ಟ, ಇದೆ ಇದೆ, ಅದಕ್ಕೆ ಕೇಳ್ತಾ ಇರೋ. ನೀನು ಹೇಳ್ದೆ ಇದ್ರು ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ, ಅದ್ರಲ್ಲಿ ಬಿದ್ದು ಒಟ್ಟಾಡ್ತಾ ಇದೆಯಾ ಅಂತ ನಂಗೆ ಅನಿಸ್ತಾ ಇದೆ. ಓಡೋ ಓಡೋ ನೋಡು, ನಾನು ಹಾಗೆ ಹೇಳ್ತಿದ್ದಾಗೆ ನಿನ್ನ ಮುಖದ ಕಲ್ಲರೇ ಚೇಂಜ್ ಆಗ್ಬಿಡ್ತಲ್ಲ. ಅಳಿವಯ್ಯ ಕೇಳೋ, ನಿನ್ನ ಮಾವ ಲಕ್ಕಿ ಲಕ್ಷ್ಮಿಕಾಂತ್ ನಿಂಗೆ ಗೈಡ್ ಮಾಡ್ತಾನೆ. ಏಯ್, ನಾನು ಶ್ರೀಕೃಷ್ಣ ಅಲ್ಲ ಕಣೋ, ಆದರೆ ಶಕುನಿ ಎಂದು ಹೌದು. ನಿನ್ನ ನಿನ್ನ ಅಮ್ಮನನ್ನ ಕಾಪಾಡೋದೇ ನನ್ನ ಧರ್ಮ. ಮಾಂಸ ಆತರಲ್ಲ ಏನೂ ಇಲ್ಲ. ಪ್ಲೀಸ್, ಈ ಟಾಪಿಕ್ ನ ಇಲ್ಲಿಗೆ ಪಿಟಾಕ್. ನನ್ನ ಪಾಡೆ ನನ್ನ ಮೊಬೈಲ್ ನೋಟ್. ಏನ್ ಸಾಹೇಬ್ರು, ಅತ್ತಿಗೆ ಅಂತಿದ್ದಂಗೆ ಅವ್ರ ಕಡೆ ಹೋಗ್ಬಿಡ್ತಾ ಮನಸ್ಸು? ನನಗ್ ಗೊತ್ತ ಕಣ, ನೀನು ಯು ಎಸ್ ಅಲ್ಲಿದ್ರು ನಿನ್ನ ಮನಸ್ಸೆಲ್ಲ ಸಪ್ತ ಸಾಗರದಿಂದ ಈಚೆಗೆ ಇರುತ್ತೆ. ಆ ಈ ನೀರಿಂದ ಮೀನ್ನ ಆಚೆ ಆಗ್ದಾಗ ಒದ್ದಾಡತ್ತಲ್ಲ, ಹಂಗ ವಿಲವಿಲ ಅಂತ ಒದ್ದಾಡ್ಬಿಟ್ಟಿರ್ತೀಯ. ಬಿಕಾಸ್ ವಿ ಆರ್ ಇನ್ ದ ಸೇಮ್ ಬೋಟ್. ಸೀರಿಯಸ್ನೆಸ್ ಇಲ್ವಲ್ಲ ನಿನಗೆ? ನಾನು ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀನಿ, ಕಾಮಿಡಿ ಮಾಡ್ತಾ ಇದೆಯಲ್ಲೋ. ಇಷ್ಟು ದೊಡ್ಡ ಕಂಪನಿ, ರೆಗ್ಯುಲರ್ ಆಗಿ ಆಡಿಟಿಂಗ್ ಮಾಡ್ತೀವಿ, ಮಾನಿಟರ್ ಮಾಡ್ತೀವಿ, ಇಷ್ಟು ದೊಡ್ಡ ಅಮೌಂಟ್ ಮಿಸ್ಪ್ಲೇಸ್ ಆಗಿದೆ ಅಂತ ಟೆನ್ಷನ್ ಅಲ್ಲಿ ನಾನಿದ್ರೆ ನೀವ್ ನೋಡಿದ್ರೆ ಏನೇನೋ ಮಾತಾಡ್ತಾ ಇದೀರ ಗಿಳಿಯಾ. ಇದು ಒಂದು ವರ್ಷದಿಂದ ಈಚೆಗೆ ಆಗ್ತಾ ಇದೆ ಅಷ್ಟೇ. ಮುಂಚೆ ಎಲ್ಲ ಕರೆಕ್ಟ್ ಆಗಿತ್ತಪ್ಪ, ಯಾಕೆಂದ್ರೆ ಖುದ್ದಾಗ ನಾನೇ ಎಲ್ಲ ಮಾನಿಟರ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಿನ್ಗೆ ಹೇಳ ಅನ್ಕೊಂಡೆ, ಬಟ್ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳಬೇಕು, ಮಿಸ್ಲೀಡ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಈ ಪ್ರೊಸೆಸ್ ಅಲ್ಲಿ ನಾನು ಬ್ಯಾಂಕ್ ಅವ್ರ ಹತ್ರ, ಸಿ ಎ ಹತ್ರ, ಮತ್ತೆ ನಮ್ಮ ಅಕೌಂಟ್ಸ್ ಅವ್ರ ಹತ್ರ ಟಚ್ ಎಲ್ಲ ಇದ್ದೆ. ಅಷ್ಟರಲ್ಲಿ ಈ ನೋಟಿಸ್ ಇಶ್ಯೂ ರೈಸ್ ಆಗೋಯ್ತು ಕಣ. ಎಲ್ಲ ಮನೆಗೆ ಹೋದ್ರ? ಹೋದ್ರು. ಓಕೆ, ನಾಳೆ ಬೆಳಗ್ಗೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ಬಿಡು. ಯಾ ಮಾಡ್ತೀನಿ ಅಪ್ಪ. ಈಗ ನೀನು ಫಸ್ಟ್ ಮನೆಗೆ ಹೊರಡು ಪಾಪ, ಅದಕ್ಕೆ ಬೇಜಾರು ಮಾಡ್ಕೋತಾರೆ. ಲೇ, ನಾನು ಇಷ್ಟೊಂದು ಟೆನ್ಷನ್ ಇದ್ದೀನಿ, ಇಷ್ಟೊಂದು ಕೆಲಸ ಇದೆ, ಮನೆಗೆ ಹೋಗಿ ಏನೋ ಮಾಡಲಿ. ಲೋ, ನಾನೆಲ್ಲ ನೋಡ್ಕೋತೀನಿ, ನಾನು ನಿನ್ಗೆ ಅಪ್ಡೇಟ್ ಮಾಡ್ತೀನಪ್ಪ. ಪ್ಲೀಸ್ ಮನೆಗೆ ಹೋಗು. ಹೇಳ್ತಿರ್ತೀಯಲ್ಲ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಮಾಮ್ಸ್, ನಾನು ಆರಾಮಾಗಿದ್ದೀನಿ, ಎವ್ರಿಥಿಂಗ್ ಇಸ್ ಫೈನ್. ಅಳಿವಯ್ಯ, ನಾನು ಕೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಅಂತಲ್ಲ, ನೀನಾಗೆ ನೀನು ಬಾಯ್ ಬಿಟ್ಟು ಹೇಳು ಅಂತ. ಏನು ಇಲ್ಲ ಅಂದ್ಮೇಲೆ ಇನ್ನೇನು ಹೇಳಿ ಮಾಮ್ಸ್? ನಾನು ಹೇಳತ್ರ ಸಾಕು ಬಿಡು ಅಳಿವಯ್ಯ. ಎಷ್ಟು ಅಂತ ಮುಚ್ಚಿಡ್ತೀಯ? ನೀನ್ ಅಣ್ಣ ಗೌತಮ್ ಕಂಪನಿಲಿ ಅದು ಇದು ಅಂತ ಏನೋ ಮಾಡಕ್ ಶುರು ಮಾಡಿದಾನೆ, ಅದು ನಿನ್ ಗೊತ್ತಾಗಿದೆ, ಅದಕ್ಕೆ ತಾನೇ ಟೆನ್ಷನ್. ಮಾಮ್ಸ್ ಮಾಮ್ಸ್, ನಿಂಗೇನು ವಿಷಯ ಗೊತ್ತಾಯ್ತು ಹೇಳು ಪ್ಲೀಸ್. ಅಳೆವಯ್ಯ, ನೀನ್ ಈಗ ಗೌತಮ್ ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳಕ್ಕೆ ಹಿಂದೆ ಹುಡುಗರನ್ನ ಬಿಟ್ಟಿದೀಯ. ನಾನು 25-30 ವರ್ಷದ ಹಿಂದಿನಿಂದಲೂ ಗೌತಮನ್ನ ಮಾನಿಟರ್ ಮಾಡ್ತಾನೇ ಇದ್ದೀನಿ. ಇಲ್ಲ ಅಂದ್ರೆ ನನ್ನ ತಂಗಿನ ತಂಗಿ ಮಕ್ಕಳನ್ನ ಕಾಪಾಡ್ಕೊಳಕ್ ಸಾಧ್ಯನೇನು? ನನಗೆ ಗೊತ್ತಿಲ್ದಿರೋದು ಯಾವುದು ಇಲ್ಲ ಅಳಿವಯ್ಯ. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೂ ಗೊತ್ತಾಗಿಸ್ಕೊಳ್ಳದೆ ಬಿಡೋದಿಲ್ಲ. ಏನೇ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳು, ಅದರಿಂದ ಹೆಂಗ್ ಬಚವಾಗೋದು ಅಂತ ನಾನು ಹೇಳ್ತೀನಿ.
ಇಷ್ಟು ಕೇಳಿದ ಮೇಲೂ ಅದು ಯಾಕೋ ಮುಚ್ಚಿಟ್ಕೋತಾ ಇದೀಯಾ? ನೀನು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋದಕ್ಕೆ ನಾನು ತಯಾರಾಗಿದ್ದೀನಿ. ಏನೂ ಇಲ್ಲ ಮಾಮ್ಸ್, ಹೇಳಿದ್ನಲ್ಲ ಎವ್ರಿಥಿಂಗ್ ಇಸ್ ಫೈನ್. ಏನೂ ಇಲ್ಲ ಅಂತದೇನು? ನೋ ನೋ, ಇದೇ ಬೇಡ ಅಂತ ಹೇಳೋದು. ಏನೋ ಎಡವಟ್ ಮಾಡ್ಕೊಟ್ಟಿದ್ಯಾ ಮಾಮ್ಸ್? ಏನಾದ್ರೂ ಇದೆ ತಾನೆ ಹೇಳಕ್ಕೆ? ಇದೆ ಹೇಳ್ತಿರ್ಲಿಲ್ವಾ, ನಿನ್ನ ಹತ್ರ ಮುಚ್ಚಿಡ್ತೀನ ನಾನು. ನೀನ್ ಬೇರೆ. ಗುಡ್ ನೈಟ್. ನೀನು ಏನೂ ಇಲ್ಲ ಅಂತ ಮುಚ್ಚಿಟ್ಟಷ್ಟು ಏನೋ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೀನು ಬಾಯಿ ಬಿಟ್ಟು ಹೇಳದಿದ್ರೆ ಏನಂತೆ ನಾನೇ ಕಂಡ್ಕೋತೀನಿ ಆದಷ್ಟು ಬೇಗ. ಇದೇನ್ರಿ, ಗಂಟೆ 11:30 ಆಯ್ತು, ದಿನ 10 ಗಂಟೆಗೆಲ್ಲ ಗುರ್ರ ಅಂತ ಮಲ್ಕೊಂಡ್ಬಿಡ್ತೀರಾ? ಯಾಕೆ ಇವತ್ತು ನಿದ್ದೆ ಬಂದಿಲ್ವಾ? ಸೊಸೆ ಇನ್ನೂ ಬಂದಿಲ್ವಲ್ಲೇ, ನಿದ್ದೆ ಹೇಗ್ ಬರುತ್ತೆ? ಅವಳು ಬರ್ಲಿ ಬಿಡು. ಹೌದು, ನಿಂಗೆ ಫೋನ್ ಮಾಡಕ್ ಹೇಳಿದ್ನಲ್ಲ, ಮಾಡಿದ್ಯಾ? ಅಚ್ಚಿಜೋ, ನಿಮ್ಗೆ ಹೇಳೋದನ್ನ ಮರ್ತ್ಬಿಟ್ಟೆ. ಮಾಡಿದ್ದೆ, ಅವಳು ಬ್ಯುಸಿ ಅನ್ಸುತ್ತೆ, ಫೋನ್ ತೆಗಿಲಿಲ್ಲ. ಮತ್ತೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಮಾಡಕ್ ಹೋಗ್ಲಿಲ್ಲ ರೀ. ಈಗ ಇನ್ನೊಂದ್ಸಲಿ ಮಾಡ್ ಬರ್ತೀನಿ ರೀ. ಮತ್ತೆ ಹಾಯ್ ನೋಡಿ ಬಂತ್. ಈಗಷ್ಟೇ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ, ನೀನ್ ಪ್ರತ್ಯಕ್ಷ ಆಗ್ಬಿಟ್ಟೆ. ಸಾರಿ ಅತ್ತೆ, ನೀವ್ ಫೋನ್ ಮಾಡಿದಾಗ ಬ್ಯುಸಿ ಇದ್ದೆ, ಮತ್ತೆ ಮಾಡೋಣ ಅನ್ಕೊಂಡೆ, ಆಗ್ಲೇ ಇಲ್ಲ. ಪರವಾಗಿಲ್ಲ ಅಮ್ಮ, ನಿನ್ ಕಷ್ಟ ನನ್ಗೆ ಅರ್ಥ ಆಗತ್ತೆ. ಥ್ಯಾಂಕ್ ಯು ಅತ್ತೆ. ನನ್ ಮುದ್ದೆ ಸೊಸೆ ಬಂಗಾರಿ. ಮಹಿಮಾ, ಯಾಕಮ್ಮ ಇಷ್ಟ ಲೇಟು? ನೀವೇನ್ರಿ ಹೀಗ್ ಕೇಳ್ತೀರಾ? ಇವಳೇನ್ ಸುಮ್ ಸುಮ್ನೆ ಲೇಟ್ ಆಗಿ ಬರ್ತಾಳ? ಕೆಲ್ಸ ಇರ್ಬೇಕು, ಅದಕ್ಕೆ ಲೇಟ್ ಆಗಿ ಬಂದಿದ್ದಾಳೆ. ರೀ, ನಾನ್ ಇಟ್ಕೊಂಡಿರೋ ಒಂದು ಚಿಕ್ಕ ಬಾಟಿಕ್ ಬರೋ 3 ಮತ್ತೊಂದು ಕಸ್ಟಮರೇ 100 ಪ್ರಶ್ನೆ ಕೇಳ್ತಾರೆ. ಇನ್ನು ನನ್ ಸೊಸೆ ಅಷ್ಟು ದೊಡ್ಡ ಸ್ಟುಡಿಯೋ ಇಟ್ಕೊಂಡಿದ್ದಾಳೆ, 16 ಜನಕ್ಕೆ ಕೆಲ್ಸ ಕೊಟ್ಟಿದ್ದಾಳೆ, ಬ್ಯುಸಿ ಇರಲ್ವಾ ಮತ್ತೆ? ಸಾರಿ ಮಾವ, ಇವತ್ತು ಸ್ವಲ್ಪ ಕೆಲ್ಸ ಜಾಸ್ತಿನೇ ಇತ್ತು, ಎಲ್ಲ ಮುಗಿಸಿ ಬರೋಷ್ಟ್ರಲ್ಲಿ ಲೇಟ್ ಆಯ್ತು. ಸಾರಿ, ನಾನು ನಿಮ್ಮನ್ನೆಲ್ಲ ವೆಯ್ಟ್ ಮಾಡಿಸ್ಬಿಟ್ಟೆ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯ? ನಿನಗೆ ನನ್ ಫುಲ್ ಸಪೋರ್ಟ್ ಇದೆ, ನೀನ್ ಎಷ್ಟೊತ್ತಿಗಾದ್ರೂ ಹೋಗು, ಎಷ್ಟೊತ್ತಿಗಾದ್ರೂ ಬಾ. ನನಗಂತೂ ನಿನ್ ಕೆಲ್ಸದ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ಸ್ ಅತ್ತೆ. ಸದ್ಯ ನನ್ನನ್ನ ಗಾರ್ಡ್ ಮಾಡೋದಕ್ಕೆ ಅತ್ತೆ ಅನ್ನೋ ಅಡ್ವೊಕೇಟ್ ಇದ್ದಾರೆ, ಎಲ್ಲಾನು ಇವರೇ ನೋಡ್ಕೋತಾರೆ. ಬಂದಾಕಿನಿ, ಆದ್ರೂ ಏನ್ರಿ ಆದ್ರೂ? ಅಲ್ಲ, ಒಂದ್ ಮಾತು ಹೇಳಿ, ಈಗ ನಮ್ ಜೀವ ಲೇಟ್ ಆಗಿ ಬಂದ್ರೆ ನೀವ್ ತಲೆ ಕೆಡ್ಸ್ಕೋತೀರಾ? ಇಲ್ಲ ತಾನೆ, ಸೊಸೆನು ಮಗನ್ ತರಾನೆ. ಈಗೆಲ್ಲ ಗಂಡು ಹೆಣ್ಣು ಈಕ್ವಲ್, ನೋ ಡಿಫ್ರೆನ್ಸ್. ಓಕೆ, ಸ್ವಲ್ಪ ಅಪ್ಡೇಟ್ ಆಗಿ. ನಾನ್ ಆ ಅರ್ಥದಲ್ಲಿ ಹೇಳಿಲ್ಲ ಮಂದಾಕಿನಿ, ನಾನೇನು ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡ್ತಾ ಇಲ್ಲ. ಮಹಿಮನ್ ಸಾಮರ್ಥ್ಯದ ಬಗ್ಗೆ ನನಗೂ ಅಪಾರವಾದ ಗೌರವ ನಂಬಿಕೆ ಇದೆ. ಮತ್ತಿನ್ನೇನ್ರಿ ಸಮಸ್ಯೆ? ಕೆಲ್ಸದ ಜೊತೆಗೆ ಆರೋಗ್ಯ ನೋಡ್ಕೋಬೇಕಲ್ವಾ? ಈ ವಯಸ್ಸಲ್ಲಿ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಹೆಚ್ಚು ವರ್ಷ ಕೆಲಸ ಮಾಡ್ಬೋದಲ್ವಾ? ಎಷ್ಟೇ ಕೆಲ್ಸದ ಒತ್ತಡ ಇದ್ರು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ಲಿ ಅನ್ನೋದಷ್ಟೇ ನನ್ನ ಕಾಳಜಿ. ಓಕೆ ಮಾವ. ಕನಸಿ ಈಗ ಹೊಸತು ಹೊಸತು ಬಲವ